ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಣ ಕೊಬ್ಬರಿಯಲ್ಲಿ ಕೊಬ್ಬರಿ ಎಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ಹಸಿ ಕೊಬ್ಬರಿನಲ್ಲಿ ಕೊಬ್ಬರಿ ಎಣ್ಣೆ ಮಾಡಿದ್ದೀನಿ, ಮತ್ತು ನಮ್ಮ ಚಾನಲಲ್ಲಿ ಅದನ್ನು ಹಾಕಿದ್ದೀನಿ. ಅದನ್ನು ದಯವಿಟ್ಟು ನೋಡಿ. ಅದನ್ನು ಸುಮಾರು ಜನ ಕೇಳ್ತಿದ್ರು, ಹಸಿ ಕೊಬ್ಬರಿದಲ್ಲಿ ಎಣ್ಣೆ ತೆಗೆಯೋದು ಹೇಳ್ಕೊಟ್ರಿ, ಹಾಗೆ ಒಣ ಕೊಬ್ಬರಿಯಲ್ಲಿ ಹೇಗೆ ತೆಗೆಯೋದು ಅಂತ. ಅದಕ್ಕೆ ಇವತ್ತು ಅದನ್ನು ಮಾಡಿ ತೋರಿಸೋಣ ಅಂತಂದ್ಬಿಟ್ಟು. ನೋಡಿ, ಒಣ ಕೊಬ್ಬರಿನ ಹೇಗೆ ಅದು ಒಣಗಿದೆ ಅಂತ ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಒಣಗಿರೋ ಕಾಯಿನ ತೊಗೊಂಡು ಚೆನ್ನಾಗಿ ಹಿಂಗೆ ಹಲ್ಲಾಡ್ಸಿದ್ರೆ ಅದು ಚೆನ್ನಾಗಿ ಹಲ್ಗಾಡಬೇಕು, ಒಳಗೆ ಸೌಂಡ್ ಬರಬೇಕು, ಆವಾಗ ಚೆನ್ನಾಗಿ ಒಣಗಿದೆ, ಒಣ ಕೊಬ್ಬರಿ ಆಗಿದೆ ಅಂತ ಅರ್ಥ ಅದು. ನೋಡಿ, ಹಿಂಗೆ ಹಲ್ಲಾಡ್ಸಿದ್ರೆ ಅದು ಒಳಗೆ ಸೌಂಡ್ ಬರುತ್ತೆ, ಆವಾಗ ಒಣ ಕೊಬ್ಬರಿ ಆಗಿದೆ ಅಂತ ಅರ್ಥ. ನಾನೊಂದು ಎರಡು ಕಾಯಿ ತೊಗೊಂಡೆ, ಸಾಕು, ಎರಡು ಕಾಯಿಲಿ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಅದನ್ನು ನೀಟಾಗಿ ಹೊಟ್ಟೆಲ್ಲ ತೆಗೆದುಕೊಂಡು ಹೊಡ್ಕೊಬೇಕು. ಅದನ್ನು ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡೋದಲ್ವಾ, ಹಂಗಾಗಿ ಅದು ಕೆಮಿಕಲ್ ಏನೂ ಇರೋದಿಲ್ಲ, ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡಿರೋದಿಲ್ಲ, ಹಂಗೆ ನ್ಯಾಚುರಲಾಗಿ ಅದನ್ನು ಮಾಡಿರೋದು. ತುಂಬ ಒಳ್ಳೆಯದು ಹೆಲ್ತ್ಗೆ, ಮತ್ತು ಅಡುಗೆಗೆಲ್ಲ ಉಪಯೋಗಿಸ್ಕೊಬೋದು. ನೋಡಿ, ಹೊಡೆದ್ರೆ ನೋಡಿ, ಅದೆಲ್ಲ ಮೇಲಿಂದ ಚಿಪ್ಪೆಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಒಣಗಿರೆ ಅದು. ನೋಡಿ, ಹುಂಡೆಕಾಯಿ ಚೆನ್ನಾಗಿ ಒಣಗಿದೆ, ಅದೆಲ್ಲ ಆಲ್ರೆಡಿ ಒಳಗೆ ಒಣಗಿಬಿಟ್ಟಿದೆ, ಅದು ಯಾವುದೇ ರೀತಿ ಬಿಸಿಲಿಗೇನು ಇಟ್ಟಿಲ್ಲ ಅದನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮದೇ ತೋಟದಿದ್ದು, ನಮ್ಮ ತೆಂಗಿನ ಮರದಿದ್ದು. ಇವಾಗ ತುರ್ಕೊಳ್ಳಿ, ಇಲ್ಲ ಅಂತಂದರೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ. ನಾನು ತುರ್ಕೋತಾ ಇದ್ದೀನಿ, ಯಾಕಂದರೆ ಹೊರಳಲ್ಲಿ ರುಬ್ಬಕ್ಕೆ ಹಿಂಸೆ ಆಗಿಬಿಡುತ್ತೆ ಕಟ್ ಮಾಡ್ಕೊಂಡ್ರೆ ಅಂತ. ನೀವು ಮಿಕ್ಸಿ ಮಾಡ್ಕೊಳಂಗಿದ್ರೆ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರು ಮಿಕ್ಸಿ ಆಗಿಬಿಡುತ್ತೆ. ನಾನು ಹೊರಳು ಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ದೀನಿ. ನಾನು ಎರಡು ಕಾಯಿ ಒಣ ಕೊಬ್ಬರಿ ತೊಗೊಂಡು ತುರಿದು ಈಗ ಅದನ್ನು ಹೊರಳು ಕಲ್ಲಲ್ಲಿ ರುಬ್ಕೋತೀನಿ. ಬೇಕಂದರೆ ನೀವು ಮಿಕ್ಸಿನೂ ಮಾಡ್ಕೊಬೋದು. ನಾನು ನ್ಯಾಚುರಲಾಗಿ ಇರಲಿ ಅಂದ್ಬಿಟ್ಟು ಹೊರಳ್ಕಲ್ಲಲ್ಲಿ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ, ಬಟ್ ಮಿಕ್ಸಿಯಲ್ಲಾದರೆ ಬೇಗ ಆಗ್ಬಿಡುತ್ತೆ. ಈಗ ನೀರು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ರುಬ್ಕೊಬೇಕು ಅದನ್ನು. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಿ ಹಾಲೆಲ್ಲ ಬಿಟ್ಕೊಬೇಕು. ನಾನು ಎರಡು ಕಾಯಿ ಒಣಕೊಬ್ಬರಿಗೆ, ಎರಡು ಒಣಕೊಬ್ಬರಿಗೆ ನಾನು ಏನಿಲ್ಲ ಅಂದರೆ 1 ಲೀಟ್ರಷ್ಟು 1 ¼ ಲೀಟ್ರಷ್ಟು ನೀರನ್ನ ಉಪಯೋಗಿಸ್ಕೊಂಡೆ ನಾನು ರುಬ್ಕೊಂಡು. ಯಾಕಂದ್ರೆ ಚೆನ್ನಾಗಿ ಹಾಲು ತೆಗಿಬೇಕು ಅದನ್ನು. ನೋಡಿ, ಚೆನ್ನಾಗಿ ಈ ಥರ ನುಣ್ಣಗೆ ರುಬ್ಕೊಬೇಕು, ರುಬ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಆದರೂ ಮಾಡ್ಕೊಳ್ಳಿ ನೀವು. ಏನೋ ಒಂಥರ ನಾವೇ ಕೊಬ್ಬರಿ ಎಣ್ಣೆ ಮಾಡ್ಕೋತಾ ಇದ್ದೀವಿ ಮನೆಯಲ್ಲಿ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಕೆಮಿಕಲ್ಸ್ನ ಉಪಯೋಗಿಸಲ್ಲ, ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ತೊಗೊಂಡು ಅದನ್ನು ನಾವು ಚೆನ್ನಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಹಿಂಡ್ಕೊಬೇಕು. ಹಿಂಡ್ಕೊಂಡು ಅದನ್ನು ಒಂದೆರಡು ಮೂರು ಸತಿ ಅದನ್ನು ಹಂಗೆ ಬಿಸಾಕಬಾರ್ದು, ಎರಡು ಮೂರು ಸತಿ ಮತ್ತೆ ನೀರು ಹಾಕ್ಕೊಂಡು ರುಬ್ಕೊಬೇಕು. ಯಾಕಂದರೆ ಚೆನ್ನಾಗಿ ಕಾಯಾಲೆಲ್ಲ ಚೆನ್ನಾಗಿ ಬರುತ್ತೆ, ಮೇಯ್ನ್ ಹಾಲೆಲ್ಲ ಇರೋದು ಎಣ್ಣೆ ಎಲ್ಲನು. ಹಾಗಾಗಿ ಒಂದೆರಡು ಮೂರು ಸತಿ ರುಬ್ಕೊಳ್ಳಿ. ಒಂದು ಚೆನ್ನಾಗಿರೋ ಒಂದು ಕಾಟನ್ ಬಟ್ಟೆ ತೊಗೊಂಡು ಫಿಲ್ಟ್ರ್ ಮಾಡ್ಕೊಬೇಕು. ನೋಡಿ, ಎಲ್ಲ ಒಂದು ಕಡೆ ಹಿಂಗೆ ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಕೈಯಲ್ಲಿ ಹಿಂಡ್ಕೊಂಡ್ರೆ ಎಲ್ಲ ನೋಡಿ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹಿಂಡ್ಕೊಳ್ಳಿ ಆ ಥರ. ನೋಡಿ, ಇದನ್ನು ಮತ್ತೆ ಇನ್ನೊಂದೆರಡು ಸರ್ತಿ ಮೂರು ಸರ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಅವಾಗ ಫುಲ್ ಎಲ್ಲ ಹಾಲೆಲ್ಲ ಬರುತ್ತೆ, ಕಾಯಾಲೆಲ್ಲ ಫುಲ್ ಬರುತ್ತೆ. ನಾನು 1 1½ ಲೀಟ್ರ್ ನೀರು ಹಾಕ್ಕೊಂಡೆ ಇದಕ್ಕೆ, ಈ ಹಾಲು ತೆಗಿಯೋಕ್ಕೋಸ್ಕರ. ನೀರು ಹಾಕ್ಕೊಂಡ್ರೇ ಬರೋದು, ಇಲ್ಲಾಂದರೆ ಬರೋದಿಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಆಯ್ತು, ಇದು ಆಲ್ಮೋಸ್ಟ್ ಒಂದು ಎರಡು ಮೂರು ಸತಿ ರುಬ್ಕೊಂಡೆ ನಾನು. ನೋಡಿ, ಕೊನೆಗೆ ಎರಡು ಕಾಯಿ ತೊಗೊಂಡಿದ್ದಕ್ಕೆ ಇಷ್ಟು ಉಳ್ಕೊಂಡಿದೆ. ಈಗ ತೆಗೆದ್ಬಿಡೋಣ. ನೋಡಿ, ಹಾಲು ನಾನು 1 ¼ ಲೀಟ್ರು ಇದು ಹಾಕ್ಕೊಂಡೆ, ಹಾಲು ಒಂದು ಸ್ವಲ್ಪ ಬಂತು. ಎಲ್ಲ ಟೋಟಲ್ 1½-2 ಲೀಟ್ರಷ್ಟು ಆಗಿದೆ ಇದು. ಮೊದಲಿಗೆ ಏನು ಮಾಡಬೇಕು, ಈ ಹಾಲನ್ನ ಒಂದು ಪ್ಲಾಸ್ಟಿಕ್ ಕವರು, ದಪ್ಪ ಗಟ್ಟಿ ಇರುವಂಥ ಪ್ಲಾಸ್ಟಿಕ್ ಕವರ್ನ ತೊಗೊಂಬಿಟ್ಟು ಹಾಲೆಲ್ಲ ಕವರ್ಗೆ ಸೇರಿಸ್ಕೊಬೇಕು. ಎಲ್ಲ ಹಾಕ್ಕೊಂಬಿಡಿ ಒಂದು ಕವರ್ಗೆ. ಎಲ್ಲ ಹಾಕ್ಕೊಂಡು ಸ್ವಲ್ಪ ಲೂಸಾಗಿ ಕಟ್ಕೊಬೇಕು ಅದನ್ನು, ಕವರ್ನ ಟೈಟಾಗಿ ಕಟ್ಟಕ್ಕೆ ಹೋಗ್ಬಿಡಿ, ಸ್ವಲ್ಪ ಮೇಲಕ್ಕೆ ಕಟ್ಕೊಬೇಕದು. ಲೂಸಾಗಿ ಕಟ್ಕೊಂಡು ಇಲ್ಲ ರಬ್ಬರ್ ಬ್ಯಾಂಡು ಅಥವಾ ಒಂದು ದಾರದ ಸಹಾಯದಿಂದ ಕಟ್ಕೊಂಡು ಅದನ್ನು ಒಂದು ಹ್ಯಾಂಗ್ ಮಾಡಿಕೊಳ್ಳಿ. ಎಲ್ಲಾದರೂ ಒಂದು ತಗ್ಲಾಕೊಬೇಕು, ಒಂದು ಕಂಬಿಗೋ ಒಂದು ಇದಕ್ಕೇನಕ್ಕಾದರೂ ಆ ಥರ ಹ್ಯಾಂಗ್ ಮಾಡಿಬಿಟ್ಟು ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಹಾಗೆ ಬಿಟ್ಬಿಡ್ಬೇಕು ಅದನ್ನು. ನೀವು ಒಂದು ರಬ್ಬರ್ ಬ್ಯಾಂಡು ಇಲ್ಲಾಂದರೆ ಒಂದು ದಾರ ಏನಾದರೂ ಕಟ್ಕೊಂಬಿಡ್ಬೇಕು. ನೋಡಿ, ಈ ಥರ ಲೂಸಾಗಿ ಕಟ್ಕೊಳ್ಳಿ,
ಚೆನ್ನಾಗಿ ಒಂದು ಟೈಟಾಗಿ ಕಟ್ಕೊಂಡು ಅದನ್ನು ಒಂದು ಹ್ಯಾಂಗ್ ಮಾಡಿಟ್ಬಿಡಿ. ಒಂದು 3 ಅವರ್ಸ್ ಬಿಟ್ಟರೆ ಸಾಕು. 3 ಅವರ್ಸ್ ಬಿಟ್ಟರೆ ಏನಾಗುತ್ತೆ ಅಂತಂದರೆ, ಅಕ್ಕ ಇದು ನೀರೆಲ್ಲ ನಾನು ಏನು ನೀರು ಹಾಕಿದ್ದೀನೋ ಅಷ್ಟು ನೀರು ಕೆಳಗೆ ಬಂದು ಕ್ರೀಮೆಲ್ಲ ಮೇಲೆ ಬಂದಿರುತ್ತೆ. ನಾನು ತೋರಿಸ್ತೀನಿ, ಒಂದು 3 ಅವರ್ಸ್ ಆದಮೇಲೆ ತೋರಿಸ್ತೀನಿ ಅದು ಹೇಗಾಗಿರುತ್ತೆ ಅಂತಂದ್ಬಿಟ್ಟು ಹ್ಯಾಂಗ್ ಮಾಡಿಬಿಟ್ಟಿದ್ದೀನಿ. ಈಗ ಆಗಿದೆ, ಈಗ 3 ಅವರ್ಸು ನೋಡಿ ನೋಡಿ ಗೊತ್ತಾಗ್ತಾ ಇದೆ. ನಾನು ಹಾಕಿರೋ ನೀರೆಲ್ಲ ಕೆಳಗೆ ಬಂದಿದೆ, ಕ್ರೀಮ್ ಇದೆ ನೋಡಿ, ಕ್ರೀಮ್ ಮೇಲೆ ಬಂದಿದೆ, ಅದರಲ್ಲೇ ಇರೋದು ನಮಗೆ ಎಣ್ಣೆ. ಈಗ ಆ ನೀರನ್ನೆಲ್ಲ ತೆಗೆದ್ಬಿಡೋಣ ನಾವು, ಆ ನೀರೇನು ಅವಶ್ಯಕ ಬೇಕಾಗಿಲ್ಲ. ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಆ ಕ್ರೀಮನ್ನು ಮಾತ್ರ ಉಳಿಸ್ಕೊಬೇಕು. ಒಂದು ಹೆಡ್ಜ್ಗೆ ಒಂದು ಸೀಸರ್ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡ್ರೆ ಆ ನೀರೆಲ್ಲ ಕೆಳಗೆ ಬಂದುಬಿಡುತ್ತೆ, ನೀರೆಲ್ಲ ತೆಗೆದ್ಬಿಡೋಣ. ಈಗ ನೋಡಿ, ಒಂದು ಹೆಡ್ಜ್ಗೆ ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಸೀಸರಲ್ಲಿ ಕಟ್ ಮಾಡಿಕೊಂಡ್ರೆ ನೀರೆಲ್ಲ ಹೋಗುತ್ತೆ, ನೀರು ಹೋಗುತ್ತೆ. ಕೊನೆಗೆ ಇನ್ನೇನು ಕ್ರೀಮ್ ಬೀಳೋ ಟೈಮಲ್ಲಿ ಅದನ್ನು ಸ್ಟಾಪ್ ಮಾಡ್ಕೊಳ್ಳೋಣ. ಸ್ಟಾಪ್ ಮಾಡಿಕೊಂಡು ಒಂದು ದಪ್ಪ ತಳದಲ್ಲಿ ತಳದ ಪಾತ್ರೆ ಇಟ್ಕೊಬೇಕು, ಅದಕ್ಕೆ ಆ ಕ್ರೀಮ್ ಎಲ್ಲ ಹಾಕ್ಕೊಳ್ಳೋಣ. ಅಂದರೆ ಕ್ರೀಮ್ ಎಲ್ಲ ನೀಟಾಗಿ ಆ ಪಾತ್ರೆ ಒಳಗೆ ತೊಗೊಂಬಿಡಿ. ತುಂಬ ಒಳ್ಳೆಯದು. ನೀವು ಕೇಳಿ ಅನ್ಸ್ತ ನೋಡಿರ್ಬೋದು, ಅವ್ರು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೇ ಮಾಡ್ಕೋತಾರೆ ಕೊಬ್ಬರಿ ಎಣ್ಣೆ, ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಸರಿ ಅದರಲ್ಲೇ ಮಾಡಿ. ಅವ್ರ ಹೇರ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೋ, ಅವ್ರು ಹೋಮ್ ಮೇಡ್ ಅದು, ಹಾಗಾಗಿ ಹೇರ್ಸ್ ಎಲ್ಲ ಒಂಥರ ಸಿಲ್ಕಿ ಹೇರ್ಸ್ ಅವ್ರುಗಳದ್ದು, ಯಾಕಂದರೆ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿರೋದಿಲ್ಲ ಅವರು. ಮತ್ತು ನಾವು ಅಡುಗೆಗೆಲ್ಲ ಬಳಸ್ಕೊಬೋದು. ನೀ ಡಯಟ್ ಮಾಡೋರ್ಗಂತೂ ತುಂಬ ಒಳ್ಳೆಯದಿದು ಕೊಬ್ಬರಿ ಎಣ್ಣೆ, ಮತ್ತು ಹೆಲ್ದಿ ಇದು. ನಮ್ಮ ಮಾಮೂಲಿ ನಾವು ಸಾಂಬಾರ್ಗೆ ಅದಕ್ಕೆ ಉಪಯೋಗಿಸ್ಕೋತೀವಿ, ಮಾಮೂಲಿ ಕಡಲೆಕಾಯಿ ಎಣ್ಣೆ ಅವಕ್ಕೆಲ್ಲ ಹೋಲಿಸಿದ್ರೆ ನಮಗೆ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ. ನೋಡಿ, ಇದನ್ನು ಕಾಯ್ಸಕ್ಕೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು, ಯಾಕಂದರೆ ಸ್ವಲ್ಪ ತಳ ಅಂಟ್ಕೊಂಬಿಡುತ್ತೆ ಅಂತಷ್ಟೇ ಸ್ಟಾರ್ಟಿಂಗು. ಉರಿ ಚೆನ್ನಾಗಿ ಕೊಟ್ಕೊಳ್ಳಿ, ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಚೆನ್ನಾಗಿ. ಏನಿಲ್ಲ ಅಂದರೆ ಒಂದು 20 ನಿಮಿಷ ಬೇಕಷ್ಟೇ ಇದು, ಒಂದು 20 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಇದು ಕಾಯಕ್ಕೆ ಸ್ಟಾರ್ಟ್ ಆದರೆ. ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳಕ್ಕೆ ಶುರು ಆಯ್ತು ಇದು. ಇದನ್ನು ಅಡುಗೆಗೆ ಉಪಯೋಗಿಸ್ಕೊಬೋದು, ಮತ್ತು ಬಿ ಪಿ ಶುಗರ್ ಇರೋರು ತುಂಬ ಒಳ್ಳೆಯದು. ನಾವು ನಾರ್ಮಲ್ ಆಯಿಲ್ ಉಪಯೋಗಿಸೋದಕ್ಕಿಂತ ಈ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು, ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಮತ್ತು ಫ್ಯಾಟ್ ತುಂಬ ಕಡಿಮೆ ಇರುತ್ತೆ ಇದು, ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದಿದು. ನೋಡಿ, ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು, ಅದೆಲ್ಲ ಗೋಲ್ಡನ್ ಕಲರ್ ಬರಬೇಕು ಅಷ್ಟೋವರೆಗೂ ಅದನ್ನು ಚೆನ್ನಾಗಿ ಅದನ್ನು ಇದು ಮಾಡ್ಕೋಬೇಕು, ಚೆನ್ನಾಗಿ ಅದನ್ನು ಉರಿ ಚೆನ್ನಾಗಿ ಕೊಟ್ಕೊಳ್ಳಿ ಸ್ಟಾರ್ಟಿಂಗು, ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದೆಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಳಿ ಅದನ್ನು. ನೋಡಿ, ತಿರುಗಿಸ್ತಾ ಇದೆ, ಅದಷ್ಟು ದಪ್ಪ ತಳದ್ದು ಪಾತ್ರೆ ಇಟ್ಕೊಳ್ಳಿ. ನೋಡಿ, ಎಣ್ಣೆ ಬಿಟ್ಕೋತಾ ಇದೆ, ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ ಸ್ಮೆಲ್ ಬರ್ತಿದೆ. ಇನ್ನೊಂದೊಂದು 5 ನಿಮಿಷ ಸಾಕು, ತೆಗೆದ್ಬಿಡೋಣ. ಆಲ್ಮೋಸ್ಟು ಬಿಟ್ಕೊಂಡಿದೆ, ಒಂದು 5 ನಿಮಿಷ. ರುಬ್ಬಿ ಮಾಡಿರೋವಂಥದ್ದು, ಒಣಕೊಬ್ಬರಿಯಲ್ಲಿ ಮಾಡಿರೋವಂಥದ್ದು ನೋಡಿ, ಆಗಿದೆ, ಆಲ್ಮೋಸ್ಟ್ ಆಯ್ತಿದ್ದು. ತೆಗೆದ್ಬಿಡೋಣ ಇದನ್ನು, ನೀವು ಇಷ್ಟು ಕಾಯಿಸ್ಕೊಬೇಕು ನಾವು. ನೋಡಿ, ಗೋಲ್ಡನ್ ಬ್ರೌನ್ ಥರ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಬಿಟ್ಟಿದೆ, ಇನ್ನೇನಿಲ್ಲ. ಈಗ ಒಂದು ಫಿಲ್ಟ್ರ್ ಮಾಡ್ಕೊಳ್ಳೋಣ, ಅದೆಲ್ಲ ಕಸ ಮೇಲಿರೋದೆಲ್ಲ ತೆಗೆದ್ಬಿಟ್ಟು. ನೋಡಿ, ಎಣ್ಣೆ ಈಗ ಫಿಲ್ಟ್ರ್ ಮಾಡ್ಕೊಂಡೆ, ಎಷ್ಟು ಚೆನ್ನಾಗಿದೆ ನೋಡಿ ಎಣ್ಣೆ. ಅದು ಏನೋ ಖುಷಿ, ನಾವೇ ಮನೇಲಿ ಮಾಡಿದ್ದೀವಲ್ಲ ಅನ್ನೋದೊಂದೇನೋ ಹೋಮ್ ಮೇಡ್ ಅನ್ನೋದೊಂಥರ ಖುಷಿ ಅದು. ಅದೊಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಎಣ್ಣೆ ಎಲ್ಲ ಕೆಳಗೆ ಬರುತ್ತೆ. ಪ್ರೆಸ್ ಮಾಡ್ಕೊಳ್ಳಿ, ಅದನ್ನು ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅದು ಸ್ಕ್ರಬ್ ಥರ ಯೂಸ್ ಮಾಡ್ಕೊಬೋದು. ನೀವು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಒಂದು 10 ನಿಮಿಷ 20 ನಿಮಿಷ ಇದನ್ನೆಲ್ಲ ತೊಗೊಂಡು ಮುಖಕ್ಕೆ ಕೈ ಕಾಲಿಗೆಲ್ಲ ಉಜ್ಕೊಂಡು ಹೋದರೆ, ಹೋಗಿ ಸ್ನಾನ ಮಾಡ್ಕೊಂಬಂದರೆ ಸ್ಕಿನ್ನೆಲ್ಲ ಗ್ಲೋ ಆಗುತ್ತೆ, ಮತ್ತು ಸಾಫ್ಟ್ ಆಗುತ್ತೆ, ಒಂಥರ ಶೈನಿಂಗ್ ಬರುತ್ತೆ, ತುಂಬ ಒಳ್ಳೆಯದದು. ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ ಅದು, ಅದನ್ನು ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ತಣ್ಣಗಾದಮೇಲೆ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ, ಮಕ್ಕಳಿಗೆ ಅವ್ರಿಗೆಲ್ಲರಿಗೂ ಮಸಾಜ್ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಸ್ಕ್ರಬ್ಬಲ್ಲಿ. ಅದನ್ನು ಬಿಸಾಕೋಕ್ಕೆ ಹೋಗ್ಬೇಡಿ. ನೋಡಿ, ಈಗೆಲ್ಲ ಎಣ್ಣೆ ಎಲ್ಲ ಅದು ಫಿಲ್ಟ್ರ್ ಮಾಡ್ಕೊಂಡು ನೀಟಾಗಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿಯಲ್ಲಿ ತೆಗೆದಿರೋದು ತುಂಬಾ ಒಳ್ಳೆಯದು. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಒಣ ಕೊಬ್ಬರಿ ಎಲ್ಲ ಇದ್ದರೆ ನನಗೆ ಟ್ರೈ ಮಾಡಿ, ಇದು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೆರಡು ಒಣ ಕೊಬ್ಬರಿಯಲ್ಲಿ ಹೇಗೆ ಮಾಡಿದೆ ಅಂತ, ಕೊಬ್ಬರಿ ಎಣ್ಣೆ ಹೇಗೆ ತೆಗೆದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.